ರುಚಿಯಾಗಿರೋ ಪಳ್ಳಾಗಿರೋ ಗರಿ ಗರಿ ಆಗಿರೋ ಚಕ್ಲಿ ಯಾರಿಗೆ ಇಷ್ಟ ಇಲ್ಲ ಹೇಳ್ರಿ? ಆದ್ರೆ ಈ ಚಕ್ಲಿಯನ್ನ ಮಾಡ್ಬೇಕಾದ್ರೆ ಅಕ್ಕಿನ ಬೇಳೆನ ಹುರಿದು ಅವನ್ನ ಗಿರ್ಣಿಗೆ ಹಾಕಿಸ್ಕೊಂಡು ಬರೋ ಅಷ್ಟು ಟೈಮ್ ನಮ್ಮೆಲ್ಲರ ಕಡೆ ಇರಲ್ಲ. ಸೊ ಇವತ್ತೇ ನಾವು ರವೆಯಿಂದ ತುಂಬಾ ಇನ್ಸ್ಟಂಟ್ ಆಗಿ ಒಂದು ಚಕ್ಲಿ ರೆಸಿಪಿಯನ್ನ ಮಾಡ್ತಾ ಇದ್ದೀವಿ. ನಮಸ್ಕಾರ ಫ್ರೆಂಡ್ಸ್, ಶ್ರಾವಣಿ ಅಡುಗೆ ಮನೆಗೆ ಸ್ವಾಗತ. ಇವತ್ತೇ ನಾವು ರವೆಯಿಂದ ಮಾಡಿರುವಂತಹ ಚಕ್ಲಿ ತುಂಬಾ ರುಚಿಯಾಗಿರುತ್ತೆ, ತುಂಬಾ ಗರಿ ಗರಿ ಆಗಿರುತ್ತೆ, ಹಾಗೆ ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗಲ್ಲ, ತುಂಬಾ ಈಸಿ ಆಗಿ ಇದನ್ನ ನಾವು ಮಾಡ್ಕೋಬಹುದು. ನೀವು ನೋಡ್ತಾ ಇರಬಹುದು ನೋಡಿ ಎಷ್ಟು ಪಳ್ಳು ಮತ್ತೆ ಗರಿ ಗರಿಯಾಗಿ ಬಂದಿದೆ ಇದು. ಇದನ್ನ ತಿಂದು ಸಹ ತೋರಿಸ್ತೀನಿ ಕೇಳ್ರಿ. ಕೇಳಿಸ್ತಾ ಅಲ್ಲ ಫ್ರೆಂಡ್ಸ್, ಎಷ್ಟು ಸೂಪರ್ ಆಗಿ ಕ್ರಿಸ್ಪಿ ಬಂದಿದೆ ಇದು. ಸೊ ಇದನ್ನ ನೀವು ಟ್ರೈ ಮಾಡಲೇಬೇಕು. ತಡ ಮಾಡದೆ ಈ ರುಚಿಯಾಗಿರೋ ಗರಿ ಗರಿಯಾಗಿರೋ ಪಳ್ಳಾಗಿರೋ ಅಂತ ರವೆ ಚಕ್ಲಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ರವೆ ಚಕ್ಲಿ ಮಾಡೋಕೆ ಏನೇನು ಬೇಕು ಅಂತ ನೋಡೋಣ. 1 ಕಪ್ ಅಕ್ಕಿ ಹಿಟ್ಟು, 1/2 ಕಪ್ ಚಿರೋಟಿ ರವೆ, 1 ಚಿಟಿಕೆಯಷ್ಟು ಹಿಂಗ್, 1/2 ಚಮಚ ಓಂ ಕಾಳು, ಇದಕ್ಕೆ ಅಜ್ವಾನ ಸಹ ಅಂತಾರೆ, 2 ಚಮಚ ಬಿಳಿ ಎಳ್ಳು. ನೀವು ಕರಿ ಎಳ್ಳು ಹಾಕ್ಬೇಕು ಅಂದ್ರೆ ಅವನು ಸಹ ಹಾಕ್ಬಹುದು, ಪರವಾಗಿಲ್ಲ. 1/2 ಚಮಚ ಅರಿಶಿನ, 1/2 ಚಮಚ ಧನಿಯಾ ಪುಡಿ, 1 ಚಮಚ ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ಕರಿಯೋಕೆ ಎಣ್ಣೆ ಬೇಕಾಗತ್ತೆ. ಇವಾಗ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಬಿಸಿ ಮಾಡಿಕೊಂಡು ಅದರಲ್ಲಿ 1 ಕಪ್ ನಷ್ಟು ನೀರು ಹಾಕ್ರಿ. ನೀರು ಕುದಿ ಬಂದ್ಮೇಲೆ ಇದರಲ್ಲಿ ಚಿರೋಟಿ ರವೆ ಹಾಕ್ರಿ. ಚಿರೋಟಿ ರವೆನ ನಾವು ಪೂರ್ತಿಯಾಗಿ ಕುದಿಸ್ಕೊಬಾರ್ದು, ಜಸ್ಟ್ ಒಂದು ಸ್ವಲ್ಪ ಬೇಯಿಸಬೇಕು ಅಷ್ಟೇ. ಈ ರೀತಿ ಕಲಿಸ್ಕೊಂತ ಒಂದೆರಡು ನಿಮಿಷ ಇದನ್ನ ಚೆನ್ನಾಗಿ ಬೇಯಿಸ್ಕೊರಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಮರೆಯದೆ ಲೈಕ್ ಮತ್ತು ಶೇರ್ ಮಾಡಿರಿ. ಹಾಗೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಅದ್ರ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನನ್ನು ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ ಪ್ರೆಸ್ ಮಾಡಿರಿ. ಇದರಿಂದ ನಾವು ಹಾಕೋ ಹೊಸ ವಿಡಿಯೋ ನೋಟಿಫಿಕೇಶನ್ ಮುಂಚೆ ನಿಮಗೆ ಬರುತ್ತೆ. ಸೊ ನೀವೇ ಮುಂಚೆ ನಮ್ಮ ವಿಡಿಯೋನ ನೋಡ್ಬೋದು. ನೋಡ್ರಿ, ಚಿರೋಟಿ ರವೆನ ಈ ರೀತಿ ಚೆನ್ನಾಗಿ ಬೇಯಿಸಿದ ನಂತರ ಇವಾಗ ಗ್ಯಾಸ್ ಆಫ್ ಮಾಡಿ ಇದನ್ನ ಒಂದು ದೊಡ್ಡ ಬಾಣಲೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ 1 ಕಪ್ ನಷ್ಟು ಅಕ್ಕಿ ಹಿಟ್ಟು ಹಾಕ್ರಿ. ಅಕ್ಕಿ ಹಿಟ್ಟು ಹಾಕಿದ ನಂತರ ಇದರಲ್ಲಿ ಅಜ್ವಾನ ನೋಡ್ರಿ ಈ ರೀತಿ ಕೈನಿಂದ ಕ್ರಶ್ ಮಾಡಿ ಹಾಕ್ರಿ. ಇದರಿಂದ ಇದ್ರ ಪರಿಮಳ ಚಕ್ಲಿಯಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ, ಹಾಗೆ ಇದು ನಮ್ಮ ಡೈಜೆಷನ್ಗೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ಇವಾಗ ಇದರಲ್ಲಿ ಬಿಳಿ ಎಳ್ಳು ಹಾಕೋಣ. ನಾನು ಹಳೆ ಎಳ್ಳು ಮತ್ತೆ ಹೊಸ ಎಳ್ಳು ಮಿಕ್ಸ್ ಮಾಡಿದ್ದೀನಿ, ಸೊ ಅದಕ್ಕೆ ಈ ರೀತಿ ಕಲರ್ ಬಂದಿದೆ ಇದು. 1/2 ಚಮಚ ಧನಿಯಾ ಪುಡಿ, 1 ಚಮಚ ಅಚ್ಚ ಖಾರದ ಪುಡಿ, ಖಾರ ನೀವು ನಿಮ್ಮ ರುಚಿಗೆ ತಕ್ಕಷ್ಟು ಹಾಕೋಬಹುದು ಫ್ರೆಂಡ್ಸ್, 1 ಚಿಟಿಕೆಯಷ್ಟು ಹಿಂಗ್, 1/2 ಚಮಚ ಅರಿಶಿನ, ಮತ್ತೆ 2 ಚಮಚ ಅಷ್ಟು ಎಣ್ಣೆಯನ್ನ ಈ ರೀತಿ ಬಿಸಿ ಮಾಡಿ ಹಾಕ್ರಿ. ಈ ರೀತಿ ಎಣ್ಣೆ ಬಿಸಿ ಮಾಡಿ ಹಾಕೋದ್ರಿಂದ ನಮ್ಮ ಚಕ್ಲಿ ತುಂಬಾ ಪಳ್ಳಾಗೆ ಬರುತ್ತೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನ ಕಲಿಸ್ಕೊರಿ. ನಾವು ರವೆನ ಬೇಯಿಸಿದ್ವಲ್ಲ ಅದರಲ್ಲೇ ಸಾಕಷ್ಟು ಮಾಯಿಶ್ಚರ್ ಇರುತ್ತೆ, ಸೊ ಮುಂಚೆ ಅದರಲ್ಲೇ ಇದನ್ನ ಕಲಿಸ್ಕೊರಿ. ಆಮೇಲೆ ನೀರಿನ ಅವಶ್ಯಕತೆ ಬಿದ್ದಾಗ ಸ್ವಲ್ಪನೇ ನೀರು ಆ್ಯಡ್ ಮಾಡ್ರಿ. ಇವಾಗ ನೋಡ್ರಿ ರವೆಯಲ್ಲಿ ಇದನ್ನ ನಾನು ಪೂರ್ತಿಯಾಗಿ ಕಲಸಿ ತಗೊಂಡಿದ್ದೇನೆ. ಸ್ವಲ್ಪ ಗಟ್ಟಿ ಅನಿಸ್ತಾ ಇದೆ, ಸೊ ಸ್ವಲ್ಪನೇ ನೀರು ಆ್ಯಡ್ ಮಾಡಿ ಇದನ್ನ ತಿರುಗಾ ನಾನು ಕಲಿಸ್ಕೊತಾ ಇದ್ದೀನಿ. ಕೆಲವೊಮ್ಮೆ ನೋಡ್ರಿ ಫ್ರೆಂಡ್ಸ್, ನಾವು ಚಕ್ಲಿ ಮಾಡಬೇಕಾದ್ರೆ ಚಕ್ಲಿ ಕಂಟಿನ್ಯೂಸ್ ಆಗಿ ಬೀಳಲ್ಲ, ಮುರಿದ್ ಮುರಿದ್ ಬೀಳತ್ತೆ. ಆ ರೀತಿ ಯಾಕೆ ಆಗತ್ತೆ ಅಂದ್ರೆ ನಾವು ಚಕ್ಲಿ ಹಿಟ್ಟನ್ನ ತುಂಬಾ ಗಟ್ಟಿಯಾಗಿ ನಾದಿದಾಗ ಚಕ್ಲಿ ಮುರಿದ್ ಬಿಡತ್ತೆ. ಸೊ ಆ ರೀತಿ ಆಗಬಾರ್ದು, ಅದು ಚೆನ್ನಾಗಿ ಕಂಟಿನ್ಯೂಸ್ ಆಗಿ ಬೀಳ್ಬೇಕು ಅಂದ್ರೆ ಚಕ್ಲಿ ಹಿಟ್ಟನ್ನ ಸ್ವಲ್ಪ ಮೆತ್ತಗೆ ನಾದ್ರಿ, ತುಂಬಾ ಬಿರುಸಾಗಿ ನಾದ್ಕೋಬೇಡ್ರಿ. ಇವಾಗ ನೋಡ್ರಿ ಈ ರೀತಿ ನಾದ್ಕೊಂಡ ನಂತರ ನಾನು ಇದರಲ್ಲಿ ಚಿಕ್ಕ ಚಿಕ್ಕ ಉಂಡಿಯನ್ನ ಮಾಡ್ತಾ ಇದ್ದೀನಿ. ಅಂದ್ರೆ ನಾವು ಚಕ್ಲಿ ಹಾಕ್ಬೇಕಾದ್ರೆ ಹಗ್ಲ ಮಗ್ಲ ಇದನ್ನ ಉಂಡಿ ಮಾಡ್ಕೊಂಡು ಆಮೇಲೆ ಚಕ್ಲಿ ಹಾಕೋದು, ಈ ಜಂಜಾಟ ಇರಲ್ಲ. ಸೊ ಈ ರೀತಿ ಎಲ್ಲ ಉಂಡೆಯನ್ನ ನಾನು ರೆಡಿ ಮಾಡ್ಕೊಂಡೇ ಇಡ್ತೀನಿ. ಹೀಗೆ ಎಲ್ಲ ಉಂಡಿನ ರೆಡಿ ಮಾಡಿ ಇಟ್ಟ ನಂತರ ಒಂದು ಸ್ಪೆಷಲ್ ಆಗಿರೋದು ತೋರಿಸ್ತೇನೆ ನಿಮಗೆ. ಏನಪ್ಪ ಅಂದರೆ ನನ್ನ ಕಡೆ ಇದು ಸ್ಪೆಷಲ್ ಆಗಿರೋ ಚಕ್ಲಿ ಮೋಲ್ಡ್ ಇದೆ. ಇದನ್ನು ನಾನು ಧಾರವಾಡ ಉತ್ಸವದಲ್ಲಿ ತಗೊಂಡಿದ್ದೆ. ಧಾರವಾಡ ಉತ್ಸವ ಅಲ್ಲ, ಧಾರವಾಡ ಏನದು, ಕೃಷಿ ಮೇಳ, ಧಾರವಾಡ ಕೃಷಿ ಮೇಳದಲ್ಲಿ ತಗೊಂಡಿದ್ದೆ. ತುಂಬ ಚೆನ್ನಾಗಿ ಇದೆ ನೋಡ್ರಿ, ಎಷ್ಟೊಂದು ಪ್ಲೇಟ್ಸ್ ಇದ್ದಾವೆ ಇದರಲ್ಲಿ, ತುಂಬ ಡಿಸೈನ್ ಡಿಸೈನ್ ಹಾಕ್ಬೋದು ನಾವು ಇದರಲ್ಲಿ.
ಸೊ ನಾನು ಇದರಲ್ಲಿ ದೊಡ್ಡ ಚಕ್ಲಿ ಪ್ಲೇಟನ್ನು ಹಾಕ್ತಾ ಇದ್ದೀನಿ. ಇವಾಗ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಉಂಡಿ, ಅದನ್ನು ಇದರಲ್ಲಿ ಹಾಕೋಣ. ಪರ್ಫೆಕ್ಟ್ ಆಗಿ ಫಿಟ್ ಆಯ್ತು ನೋಡ್ರಿ. ಇವಾಗ ಬನ್ನಿ ಚಕ್ಲಿ ಹಾಕೋಣ. ನಾನು ಪ್ಲೇಟ್ ನೋಡ್ರಿ ಈ ರೀತಿ ದಬ್ ಹಾಕಿ ಅದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆನ ಸವರ್ತಾ ಇದ್ದೀನಿ. ಇದರಿಂದ ನಮ್ಮ ಚಕ್ಲಿ ಪ್ಲೇಟಿಗೆ ಅಂಟೋಲ್ಲ. ನೀವು ಬೇಕಾದ್ರೆ ಇದನ್ನ ಬಟರ್ ಪೇಪರ್ ಮೇಲೆ ಸಹ ಹಾಕಬಹುದು. ಬಟರ್ ಪೇಪರ್ ಎಲ್ಲರ ಮನೆಯಲ್ಲಿ ಅವೈಲೇಬಲ್ ಇರೋದಿಲ್ಲ. ಸೊ ನಮ್ಮ ಮನೆಯಲ್ಲಿ ಏನ್ ಅವೈಲೇಬಲ್ ಇದೆ ಅದರಲ್ಲೇ ನಾವು ಮಾಡ್ಕೋಬೇಕು. ನೋಡ್ರಿ ಎಷ್ಟು ಚಂದ ಏಕ ಬೀಳ್ತಾ ಇದೆ, ಇದು ಕಟ್ ಆಗ್ತಾ ಇಲ್ಲ. ನಾನು ಆಗ್ಲೇ ಹೇಳಿದ್ನಲ್ಲ ಫ್ರೆಂಡ್ಸ್, ಹಿಟ್ಟು ಗಟ್ಟಿಯಾಗಿ ನಾದ್ಕೋಬಾರ್ದು ಅಂತ. ಸ್ವಲ್ಪ ಮೆತ್ತಗೆ ನಾದ್ಕೊರಿ, ಅಂದ್ರೆ ನಮ್ಮ ಚಕ್ಲಿ ಕಟ್ ಆಗಲ್ಲ, ಕಂಟಿನ್ಯೂಸ್ ಆಗಿ ಬರುತ್ತೆ. ಎಜಸ್ ನ ನೋಡ್ರಿ ಈ ರೀತಿ ಒಂದ್ ಸ್ವಲ್ಪ ಪ್ರೆಸ್ ಮಾಡ್ರಿ. ಇದರಿಂದ ನಾವು ಚಕ್ಲಿ ಎಣ್ಣೆಯಲ್ಲಿ ಹಾಕಿದಾಗ ಅದು ಓಪನ್ ಆಗಲ್ಲ. ಇವಾಗ ಇದೇ ರೀತಿ ಎಲ್ಲ ಚಕ್ಲಿನೂ ಸಹ ರೆಡಿ ಮಾಡ್ಕೊಂಡು ಬಿಡೋಣ. ಫ್ರೆಂಡ್ಸ್ ಈ ವಿಡಿಯೋನ ನೋಡಿ ನೀವು ಚಕ್ಲಿ ಟ್ರೈ ಮಾಡಿದ್ರೆ ಖಂಡಿತ ಅದ್ರ ಫೋಟೋನ ಕ್ಲಿಕ್ ಮಾಡಿ ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ಕಳಿಸ್ರಿ. ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ. ಹಾಗೆ ಫ್ರೆಂಡ್ಸ್ ನಮ್ಮ ಚಾನಲ್ನಲ್ಲಿ ಇದಕ್ಕೆ ಮುಂಚೆ ಇನ್ಸ್ಟಂಟ್ ಅವಲಕ್ಕಿ ಚಕ್ಲಿ ರೆಸಿಪಿಯನ್ನು ಅಪ್ಲೋಡ್ ಮಾಡಿದ್ದೀವಿ. ಆ ಚಕ್ಲಿ ಸಹ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ, ಬಾಯಲ್ಲಿ ಇಟ್ಟರೆ ಕರ್ಗೋ ರೀತಿ ಬರುತ್ತೆ. ಸೊ ಆ ರೆಸಿಪಿಯನ್ನು ನೀವು ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಂಡು ಬರ್ರಿ. ಇಷ್ಟ ಆದರೆ ಅದನ್ನು ಲೈಕ್ ಮತ್ತೆ ಶೇರ್ ಮಾಡ್ರಿ. ಇವಾಗ ನೋಡಿ ನಮ್ಮ ಎಲ್ಲ ಚಕ್ಲಿ ರೆಡಿ ಇದಾವೆ, ಅಂದ್ರೆ ಒಂದ್ ಸತಿ ಫ್ರೈ ಮಾಡಬಹುದು ಅಷ್ಟು ಚಕ್ಲಿ ರೆಡಿ ಇದಾವೆ. ನೋಡ್ರಿ ಇದ್ರ ಒಳಗಿನ ತುದಿನೂ ಈ ರೀತಿ ಪ್ರೆಸ್ ಮಾಡ್ಕೊಂಡೆ ತಗೋರಿ, ಅಂದ್ರೆ ಇದು ಸಹ ಓಪನ್ ಆಗಲ್ಲ. ಎಣ್ಣೆ ಬಿಸಿ ಆಗಿದೆ ಮತ್ತೆ ತಡ ಯಾಕೆ, ಬನ್ನಿ ಇವನ್ನ ಫ್ರೈ ಮಾಡೋಣ. ಕೆಲವೊಮ್ಮೆ ಎಣ್ಣೆಯಲ್ಲಿ ಚಕ್ಲಿ ಹಾಕಬೇಕಾದ್ರೆ ಕೈಗೆ ಸುಟ್ಬಿಡುತ್ತೆ ಅಂತ ಭಯ ಆಗುತ್ತೆ. ಸೊ ಅವಾಗ ಏನು ಮಾಡಬೇಕು ಅಂದರೆ ಜಾರಿ ಸೌಟನೇ ಈ ರೀತಿ ಎಣ್ಣೆಯಲ್ಲಿ ಎತ್ತಿ ಆಮೇಲೆ ಅದ್ರ ಮೇಲೆ ಚಕ್ಲಿ ಇಟ್ಟು ನಂತರ ಆ ಚಕ್ಲಿನ ಈ ರೀತಿ ಎಣ್ಣೆಯಲ್ಲಿ ಬಿಡ್ರಿ. ಇದರಿಂದ ನಾವು ತುಂಬ ಸೇಫ್ ಆಗಿ ಚಕ್ಲಿನ ಎಣ್ಣೆಯಲ್ಲಿ ಬಿಡ್ಬೋದು. ಇವಾಗ ನೀವು ನೋಡ್ತಾ ಇರ್ಬೋದು ಇದ್ರ ಮೇಲೆ ಎಷ್ಟೊಂದು ಬಬಲ್ಸ್ ಇದ್ದಾವೆ. ಇದರಲ್ಲಿ ಇರೋ ಮಾಯಿಶ್ಚರ್ ಎಲ್ಲ ಹೊರಟು ಹೋದ್ಮೇಲೆ ಇದ್ರ ಮೇಲಿನ ಬಬಲ್ಸ್ ಕಡಿಮೆ ಆಗ್ತವೆ. ಆಗ ಇವನ್ನ ನಾವು ಹೊಳಸಿ ಹಾಕಬೇಕು. ಚಕ್ಲಿ ಮೇಲಿನ ಬಬಲ್ಸ್ ಕಡಿಮೆ ಆಗಿದ್ದಾವೆ, ಇವಾಗ ಇವನ್ನ ಹೊಳಸಿ ಹಾಕೋಣ. ಈ ರೀತಿ ಕ್ರಿಸ್ಪಿ ಆಗಿರೋ ಚಕ್ಲಿನ ರೆಡಿ ಮಾಡಿಕೊಂಡು ಒಂದು ಏರ್ ಟೈಟ್ ಕಂಟೈನರ್ನಲ್ಲಿ ಸ್ಟೋರ್ ಮಾಡಿ ಇಟ್ಟರೆ ನಾವು ಎಲ್ಲಾದರೂ ಜರ್ನಿ ಹೋಗಬೇಕಾದ್ರೆ ಅಥವಾ ಸಾಯಂಕಾಲ ಚಿಕ್ಕ ಪುಟ್ಟ ಹಸಿವು ಆದಾಗ ಈ ಸ್ನ್ಯಾಕ್ಸ್ ನಾವು ತಿನ್ಬೋದು. ಟೀ ಜೊತೆ ಅಂದರೂ ಸೂಪರ್ ಆಗಿರುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ಇದ್ರ ಕಲರ್ ಚೇಂಜ್ ಆಗಿದೆ, ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಇದಕ್ಕೆ. ಈ ರೀತಿ ಲೈಟ್ ಆಗಿ ಕಲರ್ ಬಂದಾಗ್ಲೇ ಇವನ್ನ ಎಣ್ಣೆಯಿಂದ ಹೊರಗೆ ತೆಗಿರಿ. ಇಲ್ಲ ಒಂದು ಸ್ವಲ್ಪ ಜಾಸ್ತಿ ಹೊತ್ತಾ ಇತ್ತು ಅಂದ್ರೆ ಇವು ಹೊತ್ತಿರೋ ರೀತಿ ಕಲರ್ ಬಂದ್ಬಿಡತ್ತೆ. ಈ ರೀತಿ ಎಣ್ಣೆ ಬಸ್ತು ಇವನ್ನ ಹೊರಗೆ ತೆಗಿಯೋಣ. ನೋಡ್ರಿ ಎಷ್ಟು ಚಂದ ಹೊಂಬಣ್ಣ ಬಂದಿದೆ ನಮ್ಮ ಚಕ್ಲಿಗೆ, ಎಷ್ಟು ಸೂಪರ್ ಆಗಿ ಕಾಣ್ತಾ ಇದ್ದಾವೆ. ಇವು ಒಳಗಿಂದ ಎಷ್ಟು ಕ್ರಿಸ್ಪಿ ಆಗಿದ್ದಾವೆ ಅಂತ ನೋಡೋಣ. ಪರ್ಫೆಕ್ಟ್ ನೋಡಿ, ಎಷ್ಟು ಗರಿ ಗರಿ ಆಗಿ ಬಾಯಲ್ಲಿ ಇಟ್ಟರೆ ಕರ್ಗೋ ರೀತಿ ಬಂದಿದೆ ಈ ರವೆ ಚಕ್ಲಿ. ಸೊ ಫ್ರೆಂಡ್ಸ್ ನೀವು ಕೂಡ ಖಂಡಿತ ಈ ರವೆ ಚಕ್ಲಿನ ಟ್ರೈ ಮಾಡಿ ನೋಡ್ರಿ. ಹೇಗೆ ಬಂದಿದ್ದಾವೆ ಅಂತ ಕಮೆಂಟ್ನಲ್ಲಿ ಹೇಳೋದನ್ನು ಮರಿಬೇಡ್ರಿ. ಈ ವಿಡಿಯೋ ಇಷ್ಟ ಆದರೆ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಮರೆಯದೆ ಲೈಕ್ ಮತ್ತು ಶೇರ್ ಮಾಡಿರಿ. ಹಾಗೆ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇದೇ ರೀತಿ ಹೊಸ ಹೊಸ ರೆಸಿಪೀಸ್ನ ನಮ್ಮ ಚಾನಲ್ನಲ್ಲಿ ನಾವು ಹಾಕ್ತಾ ಇರ್ತೀವಿ. ನಿಮ್ಮ ಬ್ಯುಸಿ ಲೈಫ್ನಲ್ಲಿ ಟೈಮ್ ತೆಗೆದು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದ ಫ್ರೆಂಡ್ಸ್. ಭೇಟಿ ಆಗೋಣ ಇದೇ ರೀತಿ ಟೇಸ್ಟಿ ಕ್ರಿಸ್ಪಿ ಕ್ರಂಚಿ ಹಾಗೆ ಇನ್ನೊಂದು ಈಸಿ ಆಗಿರೋ ರೆಸಿಪಿ ಜೊತೆ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.